ಕಂಪನಿಯಿಂದ ಬರ್ತಿರುವಂತ ದುರ್ವಾಸನೆಗೆ ಗ್ರಾಮಸ್ಥರು ನಲುಗಿ ಹೋಗಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿ ಗ್ರಾಮದಲ್ಲಿ ನಿತ್ಯವೂ ಕೂಡ ನರಕಯಾತನೆ. ಗ್ರಾಮದಿಂದ 400 ಮೀಟರ್ ದೂರದಲ್ಲಿದೆ ಈ ಕಂಪನಿ. ಅದರ ಕೆಟ್ಟ ವಾಸನೆ, ನೀವೇನಾದರೂ ಹೋದ್ರೆ ವಾಮಿಟ್ ಮಾಡದೆ ಆಚೆ ಬರಲ್ಲ ಅಥವಾ ತಲೆ ಸುತ್ತ ಬೀಳ್ತೀರಿ, ತಡ್ಕೊಳ್ಳೋಕ್ಕಾಗಲ್ಲ ವಾಸನೆ. ವಿಂಟೆಕ್ ಪ್ರೋಟೀನ್ ರಿಕವರಿ ಪ್ಲಾಂಟ್ LLP ಹೆಸರಿನ ಕಂಪನಿ ಇದು. ಪ್ರಾಣಿಗಳ ಹಸಿ ಮಾಂಸ ಸಂಗ್ರಹಿಸಿ ಪ್ರಾಣಿಗಳ ಆಹಾರವನ್ನು ತಯಾರಿಸುವಂತ ಕಂಪನಿ. ಕೋಳಿ ಕುರಿ ದನಗಳ ಹಸಿ ಮಾಂಸ ಸಂಗ್ರಹದಿಂದ ದುರ್ವಾಸನೆ ಹೆಚ್ಚಾಗುತ್ತದೆ. ಅಂಚಟಗೇರಿ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಿಗೂ ವಾಸನೆ ಬರ್ತಾ ಇದೆ. ವಾಸನೆಯಿಂದ ಗ್ರಾಮಸ್ಥರಲ್ಲಿ ಬಾಂತಿ, ಬೇದಿ, ಇನ್ನಿತರ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಕಂಪನಿ ಸ್ಥಳಾಂತರ ಮಾಡಬೇಕು ಅಂತ ಅಂಚಟಗೇರಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರಿಗೂ ಮನವಿಯನ್ನು ಗ್ರಾಮಸ್ಥರು ಸಲ್ಲಿಸಿದ್ದಾರೆ. ಮನವಿಗೆ ಸ್ಪಂದಿಸದೇ ಇದ್ದರೆ ಹೋರಾಟದ ಎಚ್ಚರಿಕೆಯನ್ನು ಈಗ ಗ್ರಾಮಸ್ಥರು ಕೊಟ್ಟಿದ್ದಾರೆ. ನೋಡಿ, ಆ ಫ್ಯಾಕ್ಟ್ರಿ ಇದೆಯಲ್ವಾ, ಭಾಳ ಗಬ್ಬು ವಾಸನೆ. ಅಲ್ಲ, ಮಾಂಸದ ವಾಸನೆ ಮತ್ತು ಹಂಗೆ ಇರುತ್ತೆ ಅಲ್ವಾ, ಅದೇನು ಪರ್ಫ್ಯೂಮ್ ಥರ ಇರುತ್ತೆ. ಅದನ್ನದು ಮಾಂಸ, ಬೇರೆ ಬೇರೆ ಪ್ರಾಣಿಗಳ ಮಾಂಸ. 400 ಮೀಟ್ರ್ ಅಂಚಿಟಗೇರಿ ಇದೆಯಲ್ವಾ, ಹುಬ್ಬಳ್ಳಿ ತಾಲೂಕು ಅಂಚಿಟಗೇರಿ, ಅಲ್ಲಿಂದ 400 ಮೀಟ್ರ್ ದೂರ ಇದೆ. ವಿಂಟೆಕ್ ಪ್ರೋಟೀನ್ ರಿಕವರಿ ಪ್ಲಾಂಟ್ LLP ಹೆಸರಿನ ಕಂಪನಿ ಇದು. ಪ್ರಾಣಿಗಳ ಹಸಿ ಮಾಂಸವನ್ನು ಸಂಗ್ರಹ ಮಾಡ್ತಾರೆ ಇಲ್ಲಿ. ಸಂಗ್ರಹ ಮಾಡಿ ಆಮೇಲೆ ಅದಕ್ಕೆ ಪ್ರಾಣಿಗಳ ಆಹಾರವನ್ನು ತಯಾರಿಸ್ತಾರಂತೆ. ಅದರಿಂದ ಕೋಳಿ ಕುರಿ ದನಗಳ ಹಸಿ ಮಾಂಸ ಬರುತ್ತೆ, ಇಲ್ಲಿ ಸಪ್ಲೈ ಆಗುತ್ತೆ. ಈ ವಾಸನೆಯಿಂದ ಜನ ಬೇಸತ್ತು ಹೋಗಿದ್ದಾರೆ ನೋಡಿ. ಹೆಣ್ಮಕ್ಕಳು ಸೆರಗನ್ನು ಅಲ್ಲಿ ಮೂಗಿ ಮುಚ್ಕೊಳ್ಳೇಬೇಕು, ಮಾಸ್ಕ್ ಹಾಕ್ಕೊಳ್ಳೇಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ವಾಸನೆಯಿಂದ ಆಚೆ ಬರೋಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ಮಾಂಸ, ರಕ್ತ, ಮಾಂಸ, ಆಮೇಲೆ ಸಿಕ್ಕಾಪಟ್ಟೆ ತ್ಯಾಜ್ಯ, ಹೊಲಸು ಎಲ್ಲ ಮಿಶ್ರಣ ಆಗಿ ಪಕ್ಕದಲ್ಲಿರುವಂತಹ ಅಂಚಿಟಗಿರಿ ಜನ ಮಕ್ಕಳು ಬದುಕೋಕ್ಕಾಗ್ತಾಯಿಲ್ಲ. ಕಂಪ್ನಿ ಬೇರೆ ಕಡೆ ಸ್ಥಳಾಂತರ ಮಾಡಿರಿ. ಸ್ಥಳಾಂತರ ಮಾಡೋಕ್ಕೇನು, ಅಥವಾ ಜನರನ್ನ ಸ್ಥಳಾಂತರ ಮಾಡ್ತೀರಾ ಒಂದು ಕಂಪ್ನಿಗೋಸ್ಕರ, ಒಕ್ಕಲೆಬ್ಬಿಸ್ತೀರಾ ಅವ್ರನ್ನ? ಎಷ್ಟು ದಿನ ಅಂತ ವಾಸನೆ ತಡ್ಕೊಳ್ಬೇಕು ನಾವು? ಬದುಕೋಕ್ಕಾಗ್ತಾಯಿಲ್ಲ, ಅಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ಊಟ ಮಾಡ್ತಾ ಇದ್ರೆ ಊಟ ಸೇರ್ತಿಲ್ಲ, ನಿದ್ದೆ ಮಾಡೋಕ್ಕಾಗ್ತಿಲ್ಲ ನೆಮ್ಮದಿಯಾಗಿ. ದನ ಬಿಚ್ಚಿದ್ದಾನೆ ಇದು, ಮನುಷ್ಯರು ಬದುಕೋಕ್ಕಾಗುತ್ತಾ ಅಲ್ಲಿ? ಅದಲ್ಲ, ದನದ ಒಳಗೆ ಹೊಟ್ಟೆಗಿಂದ. ನಿಮ್ಮ ಲಾಭಕ್ಕೋಸ್ಕರ ನೀವು ಆ ಗ್ರಾಮಸ್ಥರ ಜೀವದ ಜೊತೆ ಚೆಲ್ಲಾಡ್ತಾ ಆಡ್ತಾ ಇದ್ದೀವಿ. ಒಂದಿನ ಪ್ರಶ್ನೆ ಅಲ್ಲ ಇದು, ಮುಂದಿನ ಭವಿಷ್ಯದ ಕೂಡ ನಾವು ಹೇಳ್ತಾ ಇದ್ದೀವಿ. ಹಿಂಗೆ ಇರಬೇಕಾ ಅವರು, ವರ್ಷಾನುಗಟ್ಟಲೆ ಹೀಗೆ ವಾಸನೆ ತಡ್ಕೊಂಡು ಹೀಗೆ ಇರಬೇಕಾ? ಆ ಕಂಪ್ನಿ ಆರಂಭ ಮಾಡುವಾಗದ್ರೂ ಕೂಡ ಗೊತ್ತಾಗಲಿಲ್ವಾ ನಿಮಗೆ ಅಕ್ಕಪಕ್ಕದಲ್ಲಿ ಗ್ರಾಮಗಳಿದ್ದಾವೆ ಅಂತ? ಏನು ಹೋಗಲಿ ಬಿಡಪ್ಪ, ಏನು ಸುಗಂಧ ಅಗರಬತ್ತಿ ಕಂಪ್ನಿನಾದು ಅಥವಾ ಕರ್ಪೂರನಾ ಪರ್ಫ್ಯೂಮಾ, ಸ್ಮೆಲ್ ಬಂದು ಚೆನ್ನಾಗಿರೋ ತಡ್ಕೊಳ್ಳೋಕೆ ಇಲ್ಲಿ. ಮಾಂಸ ರೀ, ಮಾಂಸದ ವಾಸನೆ ಅದು, ದುರ್ವಾಸನೆಯಿಂದ ಜನ ಬೇಸತ್ತಿದ್ದಾರೆ. ಮಹಿಳೆಯರು ಬೀದಿಗೆ ಬರ್ತಾ ಇದ್ದಾರೆ ನೋಡಿ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಕಂಪ್ನಿಯವ್ರ ಜೊತೆಗೆ ಮಾತಾಡಿ, ಈಗ ಸರ್ಕಾರಿ ಜಾಗೆಯಲ್ಲೇ ಕಂಪ್ನಿ ಕಟ್ಕೊಂಡಿರ್ತಾರೆ, ಅವರು ಪರ್ಮಿಷನ್ ಕೂಡ ತೆಗೆದುಕೊಂಡಿರ್ತಾರೆ. ಬಟ್ ಈಗ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು, ಜನ ನಿಬಿಡವಾದಂಥ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗಬೇಕು ಅಂತ. ಇಂತಿಷ್ಟು ವ್ಯಾಪ್ತಿ ಅಂತ ಇರುತ್ತೆ. ನೀವು 400 ಮೀಟ್ರಲ್ಲೇ 500 ಮೀಟ್ರಲ್ಲೇ ನೀವು ಇಂಥ ಒಂದೊಂದು ಕಂಪ್ನಿ ಮಾಡ್ಕೊಂಡು ಹೋದರೆ ಅಲ್ಲಿ ಜನ ಬದುಕೋದಾದರೂ ಹೇಗೆ? ಏನೀಗ ನೋಡಿ, ನೊಣಗಳು ಸೊಳ್ಳೆಗಳು ಆ ಮಾಂಸದ ಮೇಲೆ ಸಹಜವಾಗಿ ಬಂದೇ ಬರ್ತವೆ. ಆಮೇಲೆ ನಾಯಿಗಳ ಕಾಟ, ರೋಗ ರುಜಿನಿಗಳು ಬರ್ತಾ ಇದ್ದಾವೆ, ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಆದರೆ ಯಾರಿಗೂ ಕಷ್ಟ ಅರ್ಥ ಆಗ್ತಾ ಇಲ್ಲ ನೋಡಿ. ಸ್ಥಳೀಯ ಶಾಸಕರು ಯಾರೊಬ್ಬರು ಎಚ್ಚೆತ್ಕೊಳ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಲಾಭ. ಕಂಪ್ನಿಯಿಂದ ಹೋಗ್ತಾ ಇರುತ್ತೆ, ಹಾಗಾಗಿ ಸುಮ್ಮನೆ ಇರ್ತಾರೆ ಇವರು. ಅಂಚಿಟಗಿರಿ, ಹುಬ್ಬಳ್ಳಿ ತಾಲೂಕು ಅಂಚಿಟಗಿರಿ ಗ್ರಾಮದಾಗ ರೀ. ಇಲ್ಲೇ ಒಂದು ಪ್ರಾಣಿಗಳ ಮಾಂಸ ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿ ಹಾಕ್ಯಾರ ರೀ. ಅಲ್ಲಿ ಹಂದಿ ಮಾಂಸ, ದನದ ಮಾಂಸ,
ಕೋಳಿ ಮಾಂಸ ಇತ್ರೆ ಎಲ್ಲಾ ಗೋವಾ ಗೋವಾ ಆಜುಬಾಜು ನಮ್ಮ ಹುಬ್ಳಿಗೆ ಎಲ್ಲಾ ದೃಷ್ಟಿ ಎಲ್ಲಾ ಕಡೆಯಿಂದನ ಮಾಂಸ ತಂದೆ ಇಲ್ಲಿ ಹಸೆ ಮಾಂಸ ಸುಡ್ತಾರೆ ಕೊಳಕ ಮಾಂಸ ಅದರಿಂದ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೆ ಭಯಂಕರ ದೊಡ್ಡ ಪ್ರಾಬ್ಲಮ್ ಶಾಲೆ ಹುಡುಗರ ಎಲ್ಲ ಈಗ ಬಿಸಿ ಊಟ ಮಾಡಬೇಕಾದ್ರೆ ವಂತಿ ಮಾಡ್ಕೊಂಡವು ಆ ನಂತರ ಎಲ್ಲರಿಗೂ ಹೊಟ್ಟೆ ಉಬ್ಬಾಗ್ಬಿಟ್ಟವು ಅವರಿಗೆ ವಾಸನೆಗೆ ಸ್ಮೆಲ್ ಬಾಳ ಆ ನಂತರ ಇಡೀ ಹಗಲೆಲ್ಲ ಹೋಗಿ ಅವ ಲೋಡ್ ಗಟ್ಟಲೆ ಕಟ್ಟಿಗೆ ಸುಡ್ತಾರೆ ಅವರು ಒಂದು ವಾರಕ್ಕೆ ಒಂದು ಮೋಟ್ರ್ ಕಟ್ಟಿಗೆನೂ ಸಾಲದಲ್ಲ ಅವರಿಗೆ ಹೀಗಾಗಿ ನಮ್ಮ ಗ್ರಾಮದವರಿಗೆ ಎಲ್ಲರಿಗೂ ಭಯಂಕರದ್ರಿಂದ ಪ್ರಾಬ್ಲಮ್ ಆಗೈತೆ ರೈತರು ಅಲ್ಲಿ ಅಲ್ಲಿ ಅಲ್ಲೇ ಕೆಲಸ ಮಾಡುವಂಥ ಲೇಬರ್ ಸದ್ಯಕ್ಕೆ ಬರ್ತಾ ಇಲ್ಲ ಈ ಬಿತ್ತಿಗೂ ಮಾಡಿಲ್ಲ ನೋಡ್ರಿ ಇಡೇ ಊರ ವಾಸನೆ ಇಡೇ ಊರ ವಾಸನೆ ಅದು ಫ್ಯಾಕ್ಟ್ರಿ ಬಂದ್ ಆಗ್ಬೇಕ್ರಿ ಬಂದ್ ಆಗಲಿಲ್ಲ ನಮ್ಮ ನಾಳೆ ಮಕ್ಕಳು ಮರಿ ಎಲ್ಲ ಸತ್ತು ಹೋಗ್ಬಿಡ್ತಾವೆ ನೋಡ್ರಿ ದೊಡ್ಡ ಹೋರಾಟ ಮಾಡ್ತೇವೆ ಜೇರ್ಕರ್ತ ಅದು ಬಂದಾಗಿಲ್ಲ ಅಂದರೆ ನಾವು ಅದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡ್ತೀವಿ ಇದರ ಸಂಬಂಧ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಕೊಡ್ತೀವಿ ನಮ್ಮಲ್ಲಿ ಎಂ ಪಿ ಎಮ್ ಎಲ್ ಎ ನಮ್ಮ ಶಾಸಕರಿಗೆ ನಮಗೆ ಸಂಬಂಧಪಟ್ಟದಕ್ಕೆ ಡಿ ಸಿ ಉಸ್ತುವಾರಿ ಮಂತ್ರಿ ಡಿ ಸಿ ಸಾಹೇಬರಿಗೆ ಎಲ್ಲರಿಗೂ ಮನವಿ ಕೊಡೋ ವಿಚಾರ ಮಾಡಿವಿ ನಾವು ಬಟ್ ಫ್ಯಾಕ್ಟ್ರಿ ಬಂದಾಗಬೇಕು ಹೌದು ಹೌದು ಬಂದಾಗಿದ್ದವರೆಗೂ ಹೋರಾಟ ಮಾಡಿ ಬಂದ ಮತ್ತೆ ಮುಂದಾದ ಮನವಿ ಸಲ್ಲಿಸಿದ್ರೆ ಸರ ವಾಸನೆಗೂ ಜಗ್ಗಾಗ್ಬಿಡೈತಿ ಮೌಸ ಇಸ ಹೊಲಸ ಮೌಸ ತಂದು ಕಡಿತಾರೆ ಹುಳ ಆಮೇಲಿಂದ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಉಲ್ಟಿ ಆಗತ್ತೈತಿ ಹೊಲಕ್ಕೆ ಹೆಣ್ಮಕ್ಳು ಹೊಟ್ಟೆ ಬರಕ ತಯಾರಿಲ್ಲ ಊರಾಗ ಊರಾಗ ವಾಸನೆ ಶುರು ಆಗೈತಿ ಶಾಲೆ ಮಕ್ಕಳು ಎಲ್ಲ ಕಕ್ಕೊಳತ್ತಾರ ಮನೆಯವ್ರ ಮಂದಿರು ಕಕ್ಕೊಳಾಗತ್ತಾರ ಅದ್ರ ವಾಸನೆಗೆ ತಡ್ಕೊಳಕ್ ಆಗಲ್ಲ ಸರ್ ಆ ನಿಮ್ಮನೆ ಆಗೈತ್ರಿ ಅದು ಹಿಂಗಾದ್ರೆ ನಮ್ಗೆ ತ್ರಾಸು ಆಗತ್ತೆ ಸರ್ ಅದು ಅಲ್ಲಿ ನಮ್ಮದು ಹೊಲಗಳು ಇನ್ನೂ ಬಿತ್ತಿಲ್ಲ ಸರ ಜನ ಕೆಲಸಕ್ಕೆ ಬರೋಲ್ಲ ನಮ್ಮ ಕಡೆ ಮತ್ತು ಹೆಂಗೆ ಬಿತ್ತಬೇಕ್ರಿ ಹೆಂಗೆ ಮಾಡ್ಬೇಕು ಹೇಳ್ರಿ ಊರಿಂದ ಊರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿ ಸರ್ ವಾಸನೆ ಮನೆ ನಿಮ್ಮ ಮಕ್ಕಳಂಗ ಇಲ್ಲ ಆ ನಮ್ಮನೆ ವಾಸನೆ ಬರ ಸರ್ ಹ್ಞೂ ಎಲ್ಲ ತುಂಬಿರ್ತಾವ್ರಿ ಉಲ್ಟಿ ಹಾಕೈತಿ ಬರೀ ಉಲ್ಟಿ ವಾಸ ಕೆಟ್ಟ ವಾಸನೆ ಆಮೇಲೆ ಮಕ್ಳು ಇಕ್ಕಳೋದು ಎಲ್ಲ ಹಿಂಗೆ ಅನಾಹುತ ಆದ್ರೆ ನೋಡಿ ಜಬದ್ರಿ ಆಗ್ರಿ ಅದಕ್ಕೆ ಏನಾರು ಒಟ್ಟು ಬಂದ್ ಆಗ್ಬೇಕು ಸರ್ ಅದು ಕಂಪ್ನಿ ಬಂದಾಗ್ಬಿಟ್ಟು ಹೋರಾಡ್ತೀವ್ರಿ ಇಲ್ಲೇ ಏನ ದುರ್ವಾಸನೆ ಹಿಡಿದು ಬಿಟ್ಟದ್ರಿ ಮತ್ತೊಂದು ಕಂಪನಿ ಹಾಕ್ಯಾರಂತ ಕಂಪನಿ ದಸಿಂದ ನಮ್ಗೆ ದುರ್ವಾಸನೆ ಇರೇ ಊರಿಗೆ ಆಗಿಬಿಟ್ಟತಿ ಮತ್ತು ನಾವು ಉಂಡು ಒಳಗೆ ಕದ ಹಾಕೊಂಡು ಊಟ ಮಾಡ್ಬೇಕು ಕದ ಹಾಕೊಂಡು ಕುಂಡಿರ್ಬೇಕು ಮತ್ತು ನಾವು ಎಷ್ಟಂತ ಕುಂಡಿರ್ಬೇಕು ರೀ ಹಾಂ ಅದನ್ನು ಎಲ್ಲರೂ ಕೂಡಿ ನೀವು ಸಾರ್ವಜನಿಕರು ಕೂಡಿ ಬಂದ್ ಮಾಡ್ತೀವಿ ಇಲ್ಲ ನಾವು ಹೆಣ್ಮಕ್ಳಿಗೆ ಬಂದ್ ಮಾಡ್ತೀವಿ ವಾಸನೆ ಎಲ್ಲ ಥರನೂ ತಂತಂದು ಅಲ್ಲೇ ಕಳ್ತಿದ್ದು ಒಗೆದು ಮತ್ತು ಅವರು ಕೆಲಸ ಮಾಡ್ತಾರೆ ಗಲೀಜು ಮಾಡ್ಕೊಂತ ಗಲೀಜು ಮಾಡ್ಕೊಂಡು ಇಷ್ಟಿಟ್ಟು ಮಟ್ಟ ಗಲೀಜು ಐತಿ ಆದ್ರೆ ಆ ಗಲೀಜು ನೋಡಕ್ಕೆ ನಮ್ಗೆ ಆಗೋಲ್ಲ ಅಲ್ಲಿ ಹೋಗಲ್ಲ ದಾರಿ ಹಿಡ್ದು ಹೋಗುವಾಗ ನಮಗೆಲ್ಲ ಮೂಗು ಮುಚ್ಕೊಂಡು ಹೋಗಿ ಅಡಿಗೆ ಹೋಗಿ ನಾವು ಹೊಳಿ ಬಂದೆ ಈಗ ಏನು ಮಾಡ್ಬೇಕು ಊರಾಗ ಎಲ್ಲರೂ ಮಕ್ಕಳು ಮರಿ ಬಂತೆ ಅವಕ್ಕ ರೋಗ ಜಡ್ಡು ಚಲೋ ಹೋಗೈತಿ ಮತ್ತೆ ಕೊಡ್ತಾರ ಎಲ್ಲ ಮಕ್ಕಳಿಗೆ ಸರ್ ಊರಿಗೆ ನೆಗಡಿ ಜಡ್ಡು ಜ್ವರ ಆಗಿಬಿಟ್ಟೈತಿ ಮತ್ತೆ ಯಾರು ತೋರಿಸ್ತಾರೆ ನಮ್ಮನ್ನ ನಮ್ಮ ಮಕ್ಕಳು ನಾವು ತೋರಿಸ್ಬೇಕಲ್ಲ ಹಾಂ ಮತ್ತೆ ನಮ್ಮ ಈ ನಮ್ಮ ಊರಿಗೆ ತ್ರಾಸ ಮಾಡೈತ್ರಿ ನಾವು ಆರಾಮಿಲ್ಲದವ್ರಿ ವಯಸ್ಸಾದವ್ರು ಆ ನಾತ ಬಂದ್ಗಳಿಗೆ ನಮ್ಗೆ ವಾಂತಿ ಕೆಮ್ಮು ಜಡ್ಡು ಶುರುವಾಕವ್ರಿ ಏನು ಮುಂಜಾನೆ ಅದು ಬಾಗಿಲ ತೆಗಿಯಂಗಿಲ್ರಿ ಬರೇ ದಾವಕ ನೀವು ಓಡೋದ ನಾವು ಎರಡು ದಿನಕ್ಕೊಮ್ಮೆ ಹಾಂ ವಾಸಿನಿಗೆ ರೀ ಕೆಟ್ಟು ವಾಸಿನಿ ರೀ ಪಾ ನಿಂದ್ರೋಂಗಿಲ್ರಿ ಅದ್ರ ಮೇಲೆ ಒಂದು ಸತ್ತು ಏನದು ವಾಸಿನಿ ಬಂದಂಗೆ ಬರ್ತೈತ್ರಿ ಏನು ಮಾಡೋಣ್ರಿ ನಾವು ಊಟ ಹೆಂಗೆ ಊಟ ಮಾಡ್ಬೇಕು ಹಾಂ ಹೆಂಗ್ ಊಟ ಮಾಡ್ಬೇಕ್ರಿ ಹೆಂಗ್ ನಾವು ಇರ್ಬೇಕ್ರಿ ನಾವು ಊರಾಗ ಇಟ್ಟಿದ್ದೀನ ನಮ್ಮ ಊರಿಗೆ ಏನ್ ಇದ್ದಿದ್ದಿಲ್ರಿ ಈ ನಾತದ್ಲಿದ್ದ ನಮ್ಗೆ ಈಗ ಎಲ್ಲರಿಗೂ ಜಡ್ಡ ಬಂದ್ಬಿಟ್ಟಾವ ನೋಡ್ರಿ ಏನ್ ಮಾಡ್ಬೇಕಂದ್ರೆ ಕಂಪ್ನಿ ಬಂದ್ ಮಾಡ್ರಿ ಹಾ ನಾವು ಬರ್ತೇವ್ರಿ ಬಂದ್ ಮಾಡಿಸ್ಬಿಡ್ರಿ ಅದನ್ನ ಆ ನಾತ ಬೇಡ್ರಿ ನಾ ಬೇರೆದ್ ಏನಾರ ಮಾಡೋಂಗಿದ್ರ ಮಾಡ್ರಿ ಅದನ್ನ ಬೇಡ್ರಿ ವಾಸಿನಿದ ಅಯ್ಯೋ ಎಲ್ಲರಿಗೂ ಜರದು ನೋಡ್ರಿಲ್ಲ ಮಾರಿ ನೋಡ್ರಿಲ್ಲ ಹುಡುಗಂದು ಒಂದಿಟ್ಟು ಹಾ ಸಾಲಿಗ ಹೊಂಟಿಲ್ರಿ ಹುಡುಗರು ಆ ನಾತಕ್ರಿ ಹುಬ್ಳಿ ತಾಲೂಕು ಅಂಚಿಟಗಿರಿ ಗ್ರಾಮ ಇಲ್ಲಿ ದನದ ಮಾಂಸ ಅದು ತಂದು ನಾಯಿಗಳಿಗೆ ಫುಡ್ ತಯಾರು ಮಾಡ್ತಾರೆ ಇಲ್ಲಿ ಅದರಿಂದ ಇಲ್ಲಿರೋ ಸುತ್ತಮುತ್ತಲಿನ ಜನರಿಗೆ ಭಾಳ ತೊಂದರೆ ಆಗತ್ತೈತಿ ಎಷ್ಟೋ ಜನ ಎಲ್ಲ ದವಾಖಾನೆಗೆ ಅಡ್ಮಿಂಟ್ ಆಗ್ಯಾರ ಅವ್ರಿಗೆ ಅಡ್ಡ ಒಂದು ರೌಂಡ್ ಹೋಗಿ ಬಂದರೆ ವಾಂತಿ ಆಗೈತಿ ಎಲ್ಲ ಜನರಿಗೆ ಅಷ್ಟು ಭಾಳ ತೊಂದರೆ ಆಗೈತಿ ಭಾಳ ಎಲ್ಲ ಜನ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದೈತಿ ಈಗ ಆಮೇಲೆ ಎಲ್ಲ ಮೇನ್ ಮೇನ್ ಎಲ್ಲ ಆಫೀಸರಿಗೆಲ್ಲ ಏನೇನು ಕೊಡೋದು ಕೊಟ್ಟು ಅದ್ರ ಪರ್ಮಿಷನ್ ತೊಗೊಂಬಂದ್ಬಿಟ್ರೆ ಅವರು ತೊಗೊಂಬಂದು ಚಲೋ ಮಾಡ್ಯಾರ ದಯಮಾಡಿ ಇದನ್ನ ಏನಾರು ಮಾಡಿ ಬಂದ್ ಮಾಡ್ಬೇಕು ಇವಾಗ ಗ್ರಾಮ ಪಂಚಾಯತಿಯಿಂದ ಮನವಿ ಕೊಟ್ಟಿರಿ ಅವು ಕೊಟ್ಟಿದ್ದೀವಿ ಸರ್ ಎಲ್ಲರಿಗೂ ಕೊಟ್ಟಿದ್ದೀವಿ ಅದು ಎಂ ಪಿ ಅವ್ರಿಗೆ ಎಮ್ ಎಲ್ ಎ ಅವ್ರಿಗೆ ಮತ್ತು ಅದೇನು ಸಂಬಂಧಪಟ್ಟ ಇಲಾಖೆಗೆ ಎಲ್ಲನೂ ಕೊಟ್ಟೆ ನಾವು ಕಂಪ್ನಿ ಬಂದಾಗ ಕಂಪ್ನಿ ಬಂದಾಗಬೇಕು ರೀ ಭಾಳ ಜನರಿಗೆ ಭಾಳ ತೊಂದರೆ ಆಗತ್ತೆ ರೀ ಅದು ಇಲ್ಲಿ ಹಂದಿ ಮಾಂಸ ದನದ ಮಾಂಸ ಕೋಳಿ ಕುರಿ ಮಾಂಸ ತಂದು ಅದನ್ನು ಬೇಯಿಸ್ತಾರಂತೆ ಸಿಕ್ಕಾಪಟ್ಟೆ ಸ್ಮೆಲ್ಲು ಈ ಗ್ರಾಮಸ್ಥರು ನಡ್ಕೊಂಡು ಹೋಗಬೇಕಂದ್ರೂ ಕೂಡ ಗ್ರಾಮಸ್ಥರು ಹೋಗಬೇಕಂದ್ರೂ ಕೂಡ ನಡ್ಕೊಂಡು ತಮ್ಮ ಜಮೀನಿಗೆ ಹೋಗ್ತಾರಲ್ವ ಅದೇ ಮಾರ್ಗದಲ್ಲಿ ಹೋಗ್ಬೇಕು ನೋಡಿ ಮಹಿಳೆಯರು ನಡ್ಕೊಂಡು ಹೋಗ್ತಾ ಇದ್ದಾರಲ್ವ ಅದು ಮಧ್ಯಭಾಗದಲ್ಲಿದೆ ಅಲ್ವ ಅದು
ಮಾಂಸ ಸಂಗ್ರಹ ಮೂಗು ಮುಚ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ. ಒಳಗಡೆ ಹಾಗೆ, ಹೊರಗಡೆ ಹಾಗೆ ನೋಡಿ. ಮಹಿಳೆಯರು ಶಾಲೆಗೆ ಹೋಗಬೇಕಂದ್ರೆ ಇದೇ ರೋಡು, ಅವ್ರ ಜಮೀನಿಗೆ ಹೋಗಬೇಕಂದ್ರೂ ಇದೇ ರಸ್ತೆಯಲ್ಲಿ ಹೋಗಬೇಕಂದ್ರೆ ಕಂಪ್ನಿ ಮುಂದೆ ಹಾದು ಹೋಗಬೇಕು. ಹೊಲಗಳಿಗೆ ಕೆಲಸ ಮಾಡೋಕ್ಕೆ ಕೂಲಿಗಳು ಬರ್ತಾ ಇಲ್ಲ ಅಲ್ಲಿ, ಯಾಕಂದರೆ ಸ್ಮೆಲ್ ತಡೆಯೋಕ್ಕಾಗ್ತಾ ಇಲ್ಲ. ಒಂದಿನದ ಸ್ಮೆಲ್ ಅಲ್ಲಲ್ರಿ ಇದು, ಇದನ್ನು ನಿರಂತರವಾಗಿ ಮೂಗಲ್ಲಿ ಬಡಿತಾ ಇರುತ್ತೆ. ಇದು ಬದುಕಕ್ಕಾಗಲ್ಲ ಅಲ್ಲಿ. ಇವರೆಲ್ಲ ಅಧಿಕಾರಿಗಳನ್ನ ತಂದು ಬಿಡಿ ಅಲ್ಲಿ ಕಾರ್ಖಾನೆ ಮುಂದೆ. ಗೊತ್ತಾಗಲಿ ಅವ್ರಿಗೆ ಸ್ಮೆಲ್ಲು ಹೇಗಿದೆ, ಪರ್ಫ್ಯೂಮ್ ಸ್ಮೆಲ್ಲು. ಏನು ಆಟ ಆಡ್ತಿದ್ದಾರೆ ಇವರೆಲ್ಲ ಸೇರಿಕೊಂಡು? ಬೇರೆ ಕಡೆ ಜಾಗ ಸಿಗಲಿಲ್ವಾ ನಿಮಗೆ ಕಂಪ್ನಿ ಮಾಡಲಿಕ್ಕೆ? ಹೇಗ್ರಿ ಪರ್ಮಿಷನ್ ಕೊಟ್ರಿ? ಪಕ್ಕದಲ್ಲಿ ಗ್ರಾಮಗಳಿದ್ದಾವೆ, ಜನ ಅಲ್ಲಿ ಬದುಕೋಕ್ಕಾಗ್ತಾ ಇಲ್ಲ, ದುರ್ವಾಸನೆ ಬರುತ್ತೆ. ಆ ಸಣ್ಣ ಸಾಮಾನ್ಯ ಜ್ಞಾನ ಕೂಡ ನಿಮಗೆ ಬರಲಿಲ್ವಾ? ಬಸವರಾಜ್ ಬಿಡ್ನಾಳವ್ರು ಇದ್ದಾರೆ, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು. ಮಾತಾಡಲಿಕ್ಕೆ ಬಿಡ್ನಾಳವ್ರು ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾವು ನೋಡ್ತಾ ಇದ್ದೀವಿ ನಿಮ್ಮ ಊರಿನ ಜನರ ಪರಿಸ್ಥಿತಿಯನ್ನು. ಅಲ್ಲ ಸರ್, ಈಗ ಪರ್ಮಿಷನ್ ಕೊಡುವಾಗ ಅಥವಾ ಆ ಕಾರ್ಖಾನೆ ಬರೋದಕ್ಕಿಂತ ಮುಂಚೆ ಯಾಕೆ ತಾವು ತಮ್ಮಂಥವರು ಯಾಕೆ ಗಮನಕ್ಕೆ ತರಲಿಲ್ಲ ಅಧಿಕಾರಿಗಳಿಗೆ? ಸರ್ ಸರ್ ಒಂದು ಮೊದಲನೇದಾಗಿ ಹೇಳ್ತೀನಿ, ನಿಮ್ಮ ಟಿವಿ ಫೈವ್ಗೆ ಅನಂತ ಅನಂತ ನಮಸ್ಕಾರಗಳು, ಕೋಟಿ ನಮಸ್ಕಾರಗಳು. ಯಾಕಂತಂದ್ರೆ ಇಂಥ ಸುದ್ದಿ ನೀವು ಬಿತ್ತರಿಸ್ತಾ ಇರೋದು ನಮ್ಮ ಇಷ್ಟು ಜನರನ್ನ ನೀವು ಪರವಾಗಿ ನಿಂತಿದ್ರ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಸರ್. ಇದು ಏನಾಗಿದೆ ಅಂದ್ರೆ ಸರ್, ಈ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಹೊಳ್ಳಿ ಬೇರೆ ಬೇರೆ ಇಲಾಖೆಯಲ್ಲಿ ಇವರು ಏನು ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಪರ್ಮಿಷನ್ ತಗೊಂತಾರಲ್ಲ, ಸುಳ್ಳು ಮಾಹಿತಿಯನ್ನ ಕೊಟ್ಟು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಅವರು. ಈಗ ನಾವು ಅದನ್ನ ಫುಡ್ ರಿಕ್ವೈರ್ಡ್ ಒಂದು ಪ್ಲಾಂಟ್ ಮಾಡ್ತೀವಿ, ಪೆಟ್ ಬೇಳೆ ಇದು ಏನದು ನಾಯಿ ಮತ್ತು ಬೆಕ್ಕಿಗೆ ಇದನ್ನ ಆಹಾರ ಮಾಡ್ತೀವಿ ಅಂತ ಹೇಳಿ ತಗೊಂಡ್ಸಾರೆ. ಎಲ್ಲಾ ಕಡೆ ಕೋಳಿ ಇದೊಂದು ಇದೊಂದು ಚಿಕನ್ ಮೀಟ್ ಅಂತ ಹೇಳಿ ತಗೊಂಡು ಅದನ್ನ ಪೌಡರ್ ಮಾಡ್ತೀವಿ ಅಂತ ಹೇಳಿ ಇವರು ಮಹಾರಾಷ್ಟ್ರ ಮತ್ತು ಹೊಳ್ಳಿ ಗೋವಾ ಆಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಆ ದನದ ಮಾಂಸ ನೋಡ್ಬೋದು, ನೀವು ವಿಡಿಯೋ ಹಾಕಿದೀವಲ್ಲ ಸರ್, ಅದು ದನದ ಮಾಂಸ ಇಂಥವೆಲ್ಲ ತಗೊಂಡ್ಬಂದು ದೊಡ್ಡ ಕುಕ್ಕರ್ ಇದೆ ಸರ್, ಕುಕ್ಕರ್ ಆ ಕುಕ್ಕರ್ ಅಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದನ್ನ ಏರ್ ಹೊರಗಡೆ ಬಿಡ್ತಾರೆ ಸರ್. ಆ ಏರ್ನ ಏರ್ ಹೊರಗಡೆ ಬಿಟ್ಟ ತಕ್ಷಣ ಏನಾಗುತ್ತೆ, ಬಾಜು ನಮ್ಮ ಊರಿಗಿರುವಂತ ಪೂರ್ತಿ ಊರಿಗೆ ಆವರಿಸ್ಕೊಂಡ್ಬಿಡುತ್ತೆ ಸರ್ ಅದು. ಓ, ಅಂದ್ರೆ ಈಗ ನಿಮ್ಮ ಗ್ರಾಮಕ್ಕೂ ಆ ಒಂದು ಕಂಪ್ನಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 200 ಮೀಟರ್ ಸರ್, ಏರಿಯಲ್ ಡಿಸ್ಟೆನ್ಸ್ ಇಂದ 200 ಮೀಟರ್. ಆಮೇಲೆ ನಿಮ್ ರಿಪೋರ್ಟರ್ ಜೊತೆ ಕರ್ಕೊಂಡು ಹೋಗ್ಬಿಟ್ರ ಅವತ್ತ. ಹೌದು 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 ಅವತ್ತು ಆ ತಡ್ಕೊಳಕ್ ಆಗ್ತಾ ಇದೆ ಜನರು. ಈಗ ನಿಮಗೆ ಈಗ ಸದ್ಯ ಸ್ಮೆಲ್ ಸ್ಟಾರ್ಟ್ ಇದೆ ಸರ್. ಆಮೇಲೆ ಅಧಿಕಾರಿಗಳಿಗೆ ಹೇಳಿದ್ವಿ, ನಮ್ಮ MP ಸಾಹೇಬ್ರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ಆಮೇಲೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇವತ್ತು ನೀವು ಸೂಕ್ತ ಕ್ರಮ ತಗೊಂತೀವಿ ಅಂತ ಹೇಳ್ತಾರ. ಅವ್ರು ಯಾವ ರೀತಿ ಕ್ರಮ ತಗೊಂತಾರ ನಾವು ನೋಡ್ಬೇಕಾಯ್ತು ಸರ್. ಆದ್ರೆ ಒಂದ್ ಇದು ಬಂದ್ ಆಗ್ಲಿಕ್ಕಂದ್ರೆ ಸರ್ ನಾವು ಊರ ಬಿಡ್ಬೇಕಂತ ಪರಿಸ್ಥಿತಿ ಐತೆ ಸರ್. ಹಂಗಲ್ ಸರ್, ಈಗ ಅಲ್ಲಿ ಅದು ಈಗ ಸರ್ಕಾರದ ಜಾಗೇನಾ ಅಥವಾ ಇವರೇ ಕಂಪ್ನಿ ಕಂಪ್ಲೀಟ್? ಇಲ್ಲ, ಇದು ಪ್ರೈವೇಟ್ ಜಾಗ ಸರ್, ಭರತ್ ಕಿಮ್ಜಿ ಅಂತೇಳಿ ಅವರು ಪ್ರೈವೇಟ್ ಜಾಗ ಸರ್, ಇದು ಪ್ರೈವೇಟ್ ಪ್ರಾಪರ್ಟಿ ಇದು. ಈ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇವ್ರು ಏನ್ ಮಾಡಿದಾರ, ಬಾಡಿಗೆ ತಗೊಂಡು ಹಾಕಿದಾರೆ ಸರ್. ಆ ಬಾಡಿಗೆ ಕೊಟ್ಟು ಓನರ್ ಸತ್ಯಕ್ಕೆ ಅದು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಸರ್. ಓಕೆ ಓಕೆ, ಇದು ಈ ನಮೂನಿ ಸಮಸ್ಯೆ ಇದ್ದಿದ್ದು ನನಗೆ ಗೊತ್ತಿಲ್ಲ ಅಂತ ಅವ್ರ ಕಡೆಯಿಂದ ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ನಮ್ಗೆ, ನೀವು ಬೇಡ ಇಲ್ಲ ಅಂತೇಳಿ. ಆದ್ರೆ ಇದ್ರ ಹಿಂದೆ ಒಂದು ಬಹಳ ದೊಡ್ಡ ಶಕ್ತಿ ಇತ್ತು ಸರ್. ಹೌದು, ಗೊತ್ತಾಯ್ತು ಗೊತ್ತಾಯ್ತು. ಒಂದು ಬಹಳ ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ರಾಜಕೀಯ ಶಕ್ತಿನಾ? ಹಾಗಾದ್ರೆ ರಾಜಕೀಯ ಶಕ್ತಿ 100% ರಾಜಕೀಯ ಶಕ್ತಿ. ಅವ್ರು ಏನಿದ್ರು ನಮ್ಮ MLA ಮಾತಾಡ್ತಾರ, ನಮ್ಮ ಮಿನಿಸ್ಟರ್ ಮಾತಾಡ್ತಾರ ಅಂತಾರ ಮಾತುಗೊಮ್ಮೆ. ಆದ್ರೆ ಅವ್ರಿಗೆ ಸೂಕ್ತ ಸಮಯದಾಗ ಒಳ್ಳೆ ಉತ್ತರ ಕೊಡ್ತೇವೆ ಸರ್ ನಾವು ಗ್ರಾಮಸ್ಥರು. ಕರೆಕ್ಟ್ ಕರೆಕ್ಟ್ ಸರ್. ಈಗ ಅಲ್ಲ, ನಾನು ನೋಡ್ತಾ ಇದ್ದೀವಿ ಸರ್, ಈಗ ಅಲ್ಲಿ ಶಾಲಾ ಮಕ್ಕಳು ಅದೇ ರೂಟಲ್ಲಿ, ನೀವು ಜಮೀನಿಗೆ ಹೋಗ್ಬೇಕಾದ್ರು ಅಲ್ವಾ ಅದೇ ರೂಟಕ್ಕೆ ಹೋಗ್ಬೇಕು ಸರ್? ಜಮೀನಿಗೆ ಹೋಗೋದು ಬಿಟ್ಟು ಬಿಡ್ತೇವೆ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ಹಂಗಾದ್ರು ಬದುಕ್ತೀವಿ ನಾವು, ಇದೊಂದ್ಸಲ ಬಿತ್ತಿಗೆ ಮಾಡ್ಲಿಕ್ಕಂದ್ರೆ ಊಟದ ಟೈಮ್ ಒಳಗ ವಾಸನೆ ಬರ್ತದೆ ಸರ್ ಮಧ್ಯಾಹ್ನ ಮಕ್ಕಳಿಗೆ 600-700 ಮಕ್ಕಳ್ರಿ, ಸೀದಾ ಊಟ ಏನು ಉಂಟಿರ್ತಾವಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾವ, ಹೋಗಿ ರೂಮ್ ಕುಂತು ಬಿಡ್ತಾವ ಕ್ಲಾಸ್ರೂಮ್ನಾಗ. ಆಮೇಲೆ ಪಬ್ಲಿಕ್ ಅಂತರೂ ನೀವು ಊಹೆ ಮಾಡ್ಕೊಳಕಂಗ ನೋಡ್ರಿ, ಯಾಕಂದ್ರೆ ಈ ಅಧಿಕಾರಿ ನೋಡ್ತಾ ಇದ್ರೆ ಒಂದ್ ಅಧಿಕಾರಿಗಳಿಗೆ ಅವ್ರ ಮನೆಯವ್ರ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಒಂದ್ಸಲ ಇಲ್ಲಿ ಕುಂದಿರ್ಲಿ ಅಂದ್ರೆ ಆ ನೋವು ಗೊತ್ತಾಯ್ತಂದ್ರೆ ಈ ನಮ್ಮ ಮುಂದೆ ಪರ್ಮಿಷನ್ ಕೊಟ್ಟ ಮ್ಯಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಹೌದು 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 ಹೌದು. ಇರ್ಲಿ ಇರ್ಲಿ ಸರ್, ಅವಕಾಶ ಕೊಟ್ಬಿಡಿ ಸರ್, ಅವಕಾಶ ನಾವು ಚಾಲೆಂಜ್ ಮಾಡ್ಬಿಡೋಣ ಸರ್, ನೀವು ನಾವು ಚಾಲೆಂಜ್ ಮಾಡೋಣ ಅವ್ರಿಗೆ, ನಿಮ್ಮ ಊರಲ್ಲಿ ನೋಡೋಣ. 100% ಸರ್, ಇನ್ನು ಮ್ಯಾಗಿಂತ್ರ ಏನಾದ್ರು ಹಂಗಾದ್ರೆ ನಾನು ಊರು ಬಿಡ್ತೇನೆ, ಅದೇನ್ರ ನನ್ನ ಮಾಹಿತಿ ತಪ್ಪಿದ್ರೆ ನಾ ಊರೇ ಬಿಟ್ಬಿಡ್ತೇನೆ ನಾನು. ಕರೆಕ್ಟ್ 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 ಸರ್, ಊರೇ ಬಿಟ್ಬಿಡ್ತೇವೆ. ಯಾಕಂದ್ರೆ ಅವ್ರು ಒಬ್ಬನಾಗಿ ಇಲ್ಲಿ ಬಂದು ಕುಂಡಿರ್ಬೇಕು, ಆ ಸ್ಮೆಲ್ ತೊತ್ತನಾಗ ಬಂದು ಕುಂದ್ಬಿಟ್ರಂದ್ರೆ ಅವ್ರು ತಡ್ಕೋಬೇಕು ಅದನ್ನ, ಆ ಸ್ಮೆಲ್ ತಡ್ಕೊಂಡ್ಬಿಟ್ರೆ ನಾವು ನೀವು ಹೇಳ್ದಂಗೆ ಕೇಳ್ಬಿಡ್ತೀವ್ರಿ ಸರ್. ಇದು ಸ್ಮೆಲ್ ಹೆಂಗೆ ಸರ್, ಇದು 24 ಹಿಂಗೇನಾ 24 ಅವರು? ಸರ್ ಅವ್ರು ಏನ್ ಮಾಡತ್ತಾರ, ಮೊದಲು ಸ್ವಲ್ಪ ಸ್ವಲ್ಪ ಮಾಡ್ತಿದ್ರು ಸರ್ ಅವ್ರ, ಈಗಂತರೂ ಏನು ನಾವು ಹಳ್ಳಿ ಮಾತಾ ಇರ್ತಲ್ಲ, ಹಗ್ಗ ಬಿಚ್ಚ ಹೊಡ್ದಂಗ ಆಯ್ತ್ರಿ, ಸಿಕ್ಕಾಪಟ್ಟಿ ಸುಡ್ತಾರ, ಕಂಟಿನ್ಯೂಸ್ ಆ ಸ್ಮೆಲ್ ಇರ್ತೈತ್ರಿ ಅನ್ರಿ.
ಯಾರ ನಾವು ಏನ್ ಕಂಪ್ಲೇಂಟ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಹೆಂಗ್ ಇನ್ಫಾರ್ಮೇಶನ್ ಹೋಗುತ್ತೋ ಅವಾಗಷ್ಟೇ ಬಂದ್ ಮಾಡ್ತಾರ ಅವ್ರು ಬರೋ ಟೈಮ್ನಾಗ. ಓಕೆ ಓಕೆ ಓಕೆ. ಅವ್ರ ಮತ್ತೆ ನೈಟ್ ಗೀತ ಎಲ್ಲಿ ಇರ್ತಾರೆ? 7 ಗಂಟೆ ಬೆಳಿಗ್ಗೆ ಮಾರ್ನಿಂಗ್ ಎಲ್ಲಿ ಅಧಿಕಾರಿಗಳು ಇರ್ತಾರೆ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ರಾತ್ರಿ ಬೆಳೆ ತನಕ ಸುಡ್ತಾರ. ಆಮೇಲೆ ನೀವು ಡೋರ್ ತೆಗಿಯಂಗಿಲ್ಲ ನೋಡ್ರಿ ಮನಿ ಡೋರ್. ಮನಿ ಡೋರ್ ತೆಗೆದ್ರ ಅದು ನಾವು ಹುಟ್ಟದಾಗಿಂತ ಅಂತ ಸ್ಮೆಲ್ಲ ನೋಡಿಲ್ಲ ಒಟ್ಟ. ಅಲ್ಲ ಸರ್, ನಿಮ್ಮ ಊರಿಗೆ ಬರೋರು ಹೆಂಗೆ ಮತ್ತೆ ಮುಂದೆ ಅಲ್ಲಿ ಹೆಣ್ಣು ಕೊಡೋರು ಹೆಂಗೆ ಅಂತ ಪರಿಸ್ಥಿತಿ? ಅಲ್ಲ ಹೆಣ್ಣು ಕೊಡೋದು ಹಾಳಾಗೋಲ್ ಸರ್, ಇದ್ದವ್ರು ಹೆಣ್ಣು ಮನೆಯಾಗಿದ್ರು ಸಾಕಾಗಿತ್ತು ರೀ. ಅವರ ಹೊಕ್ಕನಂತ ಊರಿಗೆ. ಆಮೇಲೆ ಹೆಂಗೆ 10,000 ಜನ ಇರುವಂತ ಊರು ಸರ್ ಇದು. ಆಮೇಲೆ ಇನ್ನೊಂದ್ ಸರ, ಇದ್ರ ಸುತ್ತಮುತ್ತಲು ಕೋಟಿಗಟ್ಟಲೆ ವ್ಯಾಪಾರ ಆಗುವಂತ ಫ್ಯಾಕ್ಟರಿ ಐತೆ, ರೆವಿನ್ಯೂ ಜನರೇಟ್ ಆಗತ್ರಿ. ಓಕೆ ಓಕೆ. 100-100 ಕೋಟಿ ಟರ್ನ್ ಓವರ್ ಮಾಡುವಂತ ಕಂಪನಿಗಳು ಅದಾವ ಸರ್, ಅಲ್ಲಿ ಸತಿ ಕೆಲ್ಸಕ್ಕೆ ಬರ್ತಾ ಇದ್ರು ಜನರಿಗೆ. ಇಲ್ಲಿ ಕೆಲಸ ಮಾಡ್ರಿ ಎಷ್ಟು ಗೊತ್ತಂತ ಸರ್, ಬಿಹಾರಿ ಜನ, ಲೋಕಲ್ ಜನ ಅಲ್ಲ. ಇಲ್ಲಿ ಕೆಲಸ ಮಾಡೋರು 5-6 ಜನ ಕೆಲಸ ಮಾಡ್ತಾರೆ ಒಳಗೆ. ಕರೆಕ್ಟ್ ಕರೆಕ್ಟ್ ಅಲ್ರಿ. ಆಮೇಲೆ ಸುತ್ತಮುತ್ತಲು ಸರ, ದೊಡ್ಡ ದೊಡ್ಡ ಕಂಪನಿ ಅದ. ಆ ದೊಡ್ಡ ದೊಡ್ಡ ಕಂಪನಿ ಹೆಂಗೈತೆ ಅಂದ್ರೆ ಶಾಖೆ ಬಿಡತ್ತವ್ರಿ, 700-800 ಜನ ಕೆಲಸ ಮಾಡ್ತಾರ. ಚಾಲೆಂಜ್ ಸರ್ ಇದು, ಬಂದ್ರೆ ನಾವು ತೋರಿಸ್ತೀವಿ ನಾವು ಅದನ್ನ. ಆ ಕೆಲಸ ಮಾಡೋ ಸದ್ಯಕ್ಕೆ ಬಿಟ್ಬಿಟ್ಟು ಹೊಂಟಾರ. ಬಿಡ್ನಾಳ್ ಅವರೇ, ಈಗ TV5 ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ನಮ್ಮ ಪ್ರಯತ್ನ ಖಂಡಿತವಾಗ್ಲೂ ಇರುತ್ತೆ, ಯಾಕಂದ್ರೆ ಆ ಒಂದು ಕಾರ್ಖಾನೆಯನ್ನ ನೀವ್ ಹೇಳ್ತಾ ಇದ್ರಿ ಬಂದ್ ಮಾಡ್ಬೇಕು ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂತ. ಅವ್ರು ಬೇರೆ ಕಡೆ ಎಲ್ಲಾರು ಹಾಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆಮೇಲೆ ಊರು ಬಿಟ್ಟು ಎಲ್ಲಿ ಬೇಕಾದ್ರೆ ಹಾಕೊಳ್ರಿ ಅವ್ರ. ಹೌದೌದು, ಸಾಕಷ್ಟು ಇದೆ. ಅವ್ರ ವ್ಯಾಪಾರ, ಅವ್ರ ವ್ಯವಹಾರ, ನಾವು ಅದಕ್ಕೆ ಅಡ್ಡಿ ಇಲ್ಲ. ಹೌದು ಹೌದು ಹೌದು, ಸಮಸ್ಯೆ ಆಗಿರೋದ್ರಿಂದ ನಾವ್ ಇದನ್ನ ಗಂಭೀರವಾಗಿ ತಗೊಂಡ್ಕೊಂಡ್ರಿ. ಆಮೇಲೆ ಇನ್ನೊಂದ್ ಸರ, ಇದನ್ನ ತಾವುಗಳ ಸಪೋರ್ಟ್ ಮಾಡಿ ಖಂಡಿತ ಪಟ್ಟಕ್ಕೆ ತಂದಿದ್ದಕ್ಕೆ ನಮ್ಗೆ ತಮ್ ಬಹಳ ನಮ್ಮ ಋಣ ಇಟ್ಕೊಂತೀವಿ. ನಿಮ್ ಬಗ್ಗೆ ಬಹಳ ಖುಷಿ ಆಗೈತೆ ನಮ್ಗೆ. ಖಂಡಿತ ಬಿಡ್ನಾಳ್ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ನಿಮ್ ಸಮಸ್ಯೆ ಅರ್ಥ ಆಗಿದೆ, ನಾವು ಕೂಡ ಸಂಬಂಧಪಟ್ಟರು ಗಮನಕ್ಕೆ ತರ್ತಾ ಇದ್ದೀವಿ. ಯಾಕಂದ್ರೆ ಸಣ್ಣ ಸಮಸ್ಯೆ ಅಂತರೂ ಅಲ್ಲ ಇದು. ಮೂಗು ಮುಚ್ಕೊಂಡೆ ಹೋಗಬೇಕು, ಮಾಸ್ಕ್ ಬೇಕೇ ಬೇಕು, ಹೆಣ್ಮಕ್ಳು ಸೆರೆಗೆ ಹಾಕೊಂಡು ಹೋಗಲೇಬೇಕು ಮೂಗಿಗೆ. ಮಕ್ಕಳು ಊಟ ಮಾಡುವಾಗ ವಾಮಿಟ್ ಬರುತ್ತೆ ರೀ, ವಾಮಿಟ್ ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ರೋಗಗಳು ಬರ್ತಾ ಇದ್ದಾವೆ, ಬದುಕೋದು ಭಾಳ ಕಷ್ಟ ಆಗಿದೆ. ಊರು ಬಿಡುವಂಥ ಪರಿಸ್ಥಿತಿಯನ್ನು ಇವರೆಲ್ಲ ಪರ್ಮಿಷನ್ ಅವಾಗ ಕೊಟ್ರಲ್ವಾ, ಅದರ ಪರಿಸ್ಥಿತಿ ಇದು ನೋಡಿ. ಇದರ ಹಿಂದೆ ಯಾರು ಕೈವಾಡಿದೆಯೋ, ಯಾರು ರಾಜಕೀಯ ಪ್ರಭಾವಿ ವ್ಯಕ್ತಿ ಇದಾರೋ ಗೊತ್ತಿಲ್ಲ ನಮಗೆ. ಆದಷ್ಟು ಬೇಗ ನೀವು ಅದನ್ನು ಸ್ಥಳಾಂತರ ಮಾಡಿ ಅಥವಾ ಕ್ಲೋಸ್ ಮಾಡಿ, ಬೇರೆ ಕಡೆ ಜಾಗಗಳು ಸಿಗ್ತವೆ ನಿಮಗೆ ಅಲ್ವಾ? ಅದೇನು ನಿಮ್ದು ಅಗ್ರಿಮೆಂಟ್ ಇದೆಯೋ ಎಲ್ಲ, ನೀವೇನು ಪರ್ಮಿಷನ್ ತೆಗೆದುಕೊಂಡ್ರಿ? ನಾವು ಆಹಾರವನ್ನು ತಯಾರು ಮಾಡ್ತೀವಿ ನಾಯಿಗಳಿಗೆ, ಅದು ಇದು ಕಾರಣ ಕೊಟ್ರಿ. ಆದರೆ ಇಲ್ಲಿ ಮಾಡ್ತಾರ ಇದೇನು? ಅದು ಕುಕ್ಕರ್, ದೊಡ್ಡ ದೊಡ್ಡ ಕುಕ್ಕರ್ ಬರುತ್ತೆ, ಅವರೆಲ್ಲ ಮಾಂಸವನ್ನು ಬೇಯಿಸಿ ಆ ವಿಸಿಲ್ ಬಿಡ್ತಾರಲ್ವಾ. ಈಗ ನಾವು ರೈಸ್ ಮಾಡಿ ವಿಸಿಲ್ ಇದು ಮಾಡ್ತೇವಲ್ವಾ, ವಿಸಿಲ್ ಬರುತ್ತಲ್ವಾ, ಹಾಗೆ ಗಾಳಿ ಜೊತೆ ಮಿಶ್ರಣ ಆಗಿ ಊರೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಬಿಸಿ ಊಟ ಮಾಡೋಕ್ಕಾಗ್ತಿಲ್ಲ ಮಕ್ಕಳಿಗೆ, ವಾಮಿಟ್ ಬರ್ತಿದೆ ಡೇಲಿ, ರೋಗ ಬರ್ತಿದಾವೆ, ಹೆಂಗ್ರಿ ಬದುಕಕ್ಕಾಗುತ್ತೆ? ಏನು ಒಂದಿನದ ಕತ್ತಿನ ಅದು, ಬದುಕಕ್ಕಾಗ್ತಾ ಇಲ್ಲ. ಅಂಚಿಟಗಿರಿ ಗ್ರಾಮ, 10,000 ಜನಸಂಖ್ಯೆ ಇರುವಂಥ ಗ್ರಾಮ, ಆದರೆ ಈಗ ಬದುಕೋಕೆ ಹೆಣಗಾಡ್ತಾ ಇದ್ದಾರೆ. ಗ್ರಾಮದ ಹಿರಿಯರಿದ್ದಾರೆ, ಈ ಬಗ್ಗೆ ಮಾತಾಡೋಕ್ಕೆ BM ಮರ್ಬೋದವರು. ಮರ್ಬೋದವರು ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ TV5 ನಮ್ಮ ಧನ್ಯವಾದಗಳು ಸರ್. ನೀವು ಬಹಳ ಸಂತೋಷ ಆಯ್ತು ಸರ್ ಇದನ್ನ ತೋರಿಸಿದ್ದಕ್ಕೆ, ನಿಮಗೊಂದು ಧನ್ಯವಾದಗಳು ಹೇಳ್ತೇವೆ ಸರ್. ಎಸ್ ಮರ್ಬೋದವ್ರಿ, ನಮ್ಗೆ ಬೇಕಾಗಿರೋದು ನೀವು ಆ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಏನು ಸಾಧ್ಯತೆಗಳಿದ್ದಾವೆ, ಏನ್ ಆಯ್ಕೆಗಳಿದ್ದಾವೆ? ಏನ್ ಸರ್, ನಮ್ಗೆ ಫ್ಯಾಕ್ಟ್ರಿ ಅಂತೂ ಬಂದಾಗ್ಬೇಕ್ರಿ. ಇಲ್ಲೇ ಎಲ್ಲಾ ದನದ ಮಾಂಸ, ಹಂದಿ ಮಾಂಸ, ಸತ್ತ ನಾಯಿದೂ ಸರಿಯಾಗಿ ತಗೊಂಡು ಹೋಗಿ ಅವ್ರು ಅಲ್ಲಿ ಅದ್ರದ್ದು ಏನೋ ಒಂದು ನಾಯಿ ಫುಡ್, ಬೆಕ್ಕೆ ಬೆಕ್ಕಿನ ಫುಡ್ ಮಾಡ್ತಾ ಇದಾರೆ ಅಂತಾರೆ. ಅದ್ರಲ್ಲಿಂದ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಹೊಟ್ಟೆ ಉಬ್ಬಿ ಸರ್ವಸಾಧಾರಣ ಎಲ್ಲ ದವಾಖಾನೆಗೆ ಅಡ್ಡಾಡತ್ತಾರೆ ಅನ್ಸೋದಿಗೆ. ಅದ್ ಫ್ಯಾಕ್ಟ್ರಿ ಬಂದ್ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಊರಿಗೆ ದೊಡ್ಡ ಗಂಡ ಅಂತ ಇರ್ತಾರೆ. ಕರೆಕ್ಟ್ ಕರೆಕ್ಟ್. ಅವ್ರಲ್ಲಿ ದೊಡ್ಡ ಅವ್ರದ ಮೇಲೆ ಅವ್ರ ಪೈಕಿ ಯಾರೋ ಇವ್ರ ರಾಜಕೀಯ ಇವ್ರಿರ್ಬೋದ್ರಿ. ಅದ್ರಲ್ಲಿಂದ ಅವ್ರ ಏನ್ ಸ್ವಲ್ಪ ನಾವ್ ಏನಾರ ಮಾತಾಡಿದ್ರು ಹೆಲ್ಪ್ ಮಾಡ್ತಾರೆ. ಮೊನ್ನೆ ಅವ್ರನ್ನ ಪಂಚಾಯತಿ ಕರೆಸವ್ರಿ, ನಮ್ ಗ್ರಾಮಕ್ಕೆ ನಿಮ್ ಫ್ಯಾಕ್ಟ್ರಿ ಇಂದ ಹೆಂಗ್ ತೊಂದ್ರೆ ಆಗ್ತದ್ರಿಪ್ಪ, ದಯವಿಟ್ಟು ಅದನ್ನ ಬಂದ್ ಮಾಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳಕ್ ಕರೆಸವ್ರಿ ಅವ್ರನ್ನ. ನಮ್ ಕುಂಡ್ರಲಿಕ್ಕೆ ನಮ್ಗ ಅಲ್ಲೆಲ್ಲಿ ವ್ಯವಸ್ಥೆ ಎಲ್ಲರಕ್ಕ ಅಲ್ಲಿ ಪಂಚಾಯತಿ ಕರೆದಿದ್ವಿ ರೀ, ಅಷ್ಟಕ್ಕೆಲ್ಲ ಕಂಪ್ಲೇಂಟ್ ಮಾಡ್ಯಾರ ನೋಡ್ರಿ ಅವ್ರು. ಮಾತಾಡಿದ್ರೆ ಕೋರ್ಟ್ ಸ್ಟೇ ತೊಂಬರ್ತಾರ, ಮಾತಾಡಿದ್ರೆ ಕಂಪ್ಲೇಂಟ್ ಮಾಡ್ತಾರ. ಸ್ವಲ್ಪ ದೊಡ್ಡ ಕೈವಾಡ ಸರ್ ಅವ್ರಿಗೆ. ನಿಜ ನಿಜ ನಿಜ. ಹ್ಞೂ ಸರ. ಅಲ್ಲ ಮರ್ಬೋದವ್ರೇ, ಮರ್ಬೋದವ್ರೇ, ಇನ್ನೂ ಗೊತ್ತಿಲ್ಲ ಅವ್ರಿಗೆ ಹಳ್ಳಿ ಜನ. ನೀವು ನೀವು ಬಹಳ ಶಾಂತವಾಗಿದ್ದೀರಿ, ತಾಳ್ಮೆಯಿಂದ ಇದೀರ ಅಂತ ಅನಿಸ್ತಾ ಇದೆ ಅಲ್ವಾ? ಶಾಂತವಾಗಿ ಉಳಿಯಂತ ಪರಿಸ್ಥಿತಿ ಏನು ಉಳಿದಿಲ್ಲ ಸರ್. ನಾವು ಎಲ್ಲ ಈಗ ನಮ್ಮ MLA ಸಾಹೇಬ್ರಿಗೆ, MP ಸಾಹೇಬ್ರಿಗೆ, ಎಲ್ಲರಿಗೂ ಇಲಾಖೆಯವರಿಗೆ ಮನವಿ ಕಟ್ಟಿವ್ ಸರ. ಅವರು ಒಳ್ಳೆ ಸ್ಪಂದನೆ ಅಂತೂ ಹೇಳ್ಯಾರ ನಮ್ಗ. ನಮ್ಗ MP ಸಾಹೇಬ್ರು
ಮತ್ತ ನಮ್ಮ ಎಂ ಆರ್ ಪಾಟೀಲ್ ಎಂ ಎಲ್ ಎ ಸಾಹೇಬ್ರು ನಿಮ್ ಹೋರಾಟದ ನಾವು ಭಾಗಿ ಆಗ್ತೇವೆ ಬಂದ್ ಮಾಡ್ತೇವೆ ಅನ್ನೋಂತ ಒಂದ್ ನಮ್ಗೆ ಒಳ್ಳೆ ದಿನ ಕೊಟ್ಟಾರ್ರಿ. ಆದ್ರೆ ಇವ್ರು ಅಷ್ಟು ಸರಳ ಬಂದ್ ಮಾಡುವಂತ ಲೆಕ್ಕದಾಗಿಲ್ರಿ, ನಾವು ಮುಂದೆ ಒಂದು ದೊಡ್ಡ ಹೋರಾಟ ಮಾಡೋ ವಿಚಾರ ಇಟ್ಕೊಂಡವ್ರಿ. ಇಲ್ಲಿಲ್ಲ ನಮ್ಮ ಮೂರು ಜನರಿಗೆ ಒಳಗಾಗಲಿಲ್ಲ ಸರ್. ನಿಜ 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 ಬಾಳ ಕೆಟ್ಟ ದುರ್ವಾಸನೆ ಬರ್ತೈತ್ರಿ. 200 meter ಐತ್ರಿ ತಮ್ಮ ಟಿ ಒಳಗ 400 meter ಅಂತ ಹೇಳಿದ್ರಿ. ನೀವು 400 meter ಇಲ್ಲ ಸರ್, 200 meter ಇದೆಯಾ? 200 meter ಇದಾರೆ ಅವ್ರು ಬಂದ್ ಬೇಕಾರ ನೋಡ್ಲಿ ಸರ್. ಇಲ್ಲ ಓಕೆ ಹಂಗೆ ಹಂಗೆ ಹೇಳ್ತೀವಿ. ಹ್ಮ್ ಸರ್, ಮೇಲಾಗಿ ಶಾಲಿ ಹುಡುಗರ ಒಂದ್ 500 ಹುಡುಗರ್ರಿ, ಅವು ಈ ಬಿಸಿ ಊಟ ಅಂತ ಕೊಡ್ತಾರಲ್ರಿ, ಆ ಊಟ ಮಾಡ್ಬೇಕಾರ ವಾಂತಿ ಮಾಡ್ಕೊಳತ್ತಾರ ನೋಡ್ರಿ. ಸರ್ ಎಷ್ಟು ವರ್ಷ ಆಯ್ತು ಸರ್ ಈಗ ಅದು ಮರ್ಬೋದ? ಇದು ವರ್ಷ ಏನಿಲ್ಲ ಸರ್, ಇದು ಒಂದ ನನ್ ತಿಳ್ಕೊಬೇಕಾದ್ರೆ 2 ತಿಂಗಳಾಗಿರ್ಬೋದ್ರಿ. ಓಹ್, 2 ತಿಂಗಳ ಅಷ್ಟೇ ಆಯ್ತು ಈಗ? ಹ್ಞೂನ್ರಿ ಹ್ಞೂನ್ರಿ. ಅಲ್ಲ ಮರ್ಬೋದ್ರೆ ಮೊದ್ಲೇ ಯಾಕೆ ಅಲ್ಲ ಮೊದ್ಲೇ ಯಾಕೆ ಈಗ ನೋಡಿ, ಒಂದು ಒಂದು ಗ್ರಾಮ ಸುತ್ತ ಏನೋ ಒಂದು ಕಾರ್ಖಾನೆ ಕಂಪನಿ ಆಗ್ತಿದೆಯಾ ಅಂತಂದ್ರೆ ಆ ಸುತ್ತಮುತ್ತಲು ಗ್ರಾಮ ಇದೆಯಾ, ಜನರಿದಾರಾ, ಅದನ್ನು ನೋಡ್ಬೇಕಾಗತ್ತೆ. ಅವ್ರ ನಿಯಮ ಇರುತ್ತೆ ನೋಡ್ಬೇಕಾಗಿತ್ತು ಸರ್. ನೋಡಿಲ್ರಿ, ಅವರು ಎಲ್ಲಾ ಇಲಾಖೆಯಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಾರ, ಆದ್ರೆ ತಪ್ಪು ತಿಳುವಳಿಕೆ ಅವ್ರಿಗೆ ಕೊಟ್ಟ ಪರ್ಮಿಷನ್ ತಗೊಂಡಿದಾರ ಸರ್ ಅವ್ರು. ಹ್ಞೂನ್ರಿ, ಆ ಪರ್ಮಿಷನ್ ಅವ್ರ ಮೊನ್ನೆ ಒಂದ್ ಗ್ರಾಮ ಸಭೆ ಕರೆದು ಅದನ್ನ ರಿಟರ್ನ್ ತಗೊಂಡಿದ್ದಕ್ಕ ಅವ್ರ ಮೇಲೆ ಕೇಸ್ ಮಾಡ್ಯಾರ ನೋಡ್ರಿ. ಅಲ್ಲ ಗೊತ್ತಾಗ್ತಿದೆ ಎಷ್ಟು ಪ್ರಭಾವ ಇದೆ ಅವ್ರ ಹಿಂದೆ ಅಂತ ಹೇಳಿ. ಹೌದಾ, ದೊಡ್ಡ ಪ್ರಭಾವ ಐತ್ರಿ. ಆದ್ರೆ ಫ್ಯಾಕ್ಟ್ರಿ ಅಂತೂ ಬಂದ್ ಮಾಡೋರಿಗೆ ನಮ್ದ ನಿರಂತರ ಹೋರಾಟ ರೀ. ನಾವು ನಮ್ದ ಹೈವೇ ಐತ್ರಿ 63 ಅಂತೇಳಿ, ಅವ್ರು ಬಂದ್ ಮಾಡ್ಲಿಲ್ಲ ಅಂತಂದ್ರು ನಾವು ದೊಡ್ಡ ಹೋರಾಟ ಮಾಡಿ ಹೈವೇ ಬಂದ್ ಮಾಡಿ ಎಲ್ಲಾ ಇಲಾಖೆ ಅವ್ರನ್ನ ಕರೆಸಿ ಅವ್ರು ನಿಮ್ನು ಕರಿತೇವೆ ಸರ್. ಖಂಡಿತ ನಿಮ್ಗಂತೂ ನಾವು ಒಂದ್ ಒಂದ್ ಎಕ್ಸ್ಟ್ರಾ ನಮ್ಮ ಇದ್ರಲಿಂದ ಒಂದ್ ಧನ್ಯವಾದಗಳಂತೂ ಹೇಳ್ತೇನೆ ಸರ್ ನಿಮ್ಗೆ. ನಿಜ ನಿಜ ಮರ್ಬೋದವ್ರು, ಯಾಕಂದ್ರೆ ನಾವು ಕೂಡ ಗ್ರಾಮೀಣ ಭಾಗದಿಂದ ಬಂದಿರೋರು, ನಮ್ಗೆ ಸಮಸ್ಯೆ ಅರ್ಥ ಆಗುತ್ತೆ. ಬಟ್ ಈಗ ಪಾಪ ಈಗ ಮುಂದಿನ ಭವಿಷ್ಯ ಸರ್, ಈಗ ನೀವೇ ಹೆಂಗೆ ಹೇಳ್ತೀರಿ, ನೀವು ಹಿರಿಯರು, ಈಗ ನಿಮ್ಮ ಮಕ್ಕಳು ಮರಿಯ ಮುಂದಿನ ಭವಿಷ್ಯ ಅಲ್ವಾ? ಬಹಳ ಅವ್ರ ಭವಿಷ್ಯಕ್ಕೆ ದೊಡ್ಡ ಕುತ್ತ ಬಂದಂಗ ಆಗೈತೆ ನೋಡಿ ಸರ್. ಕರೆಕ್ಟ್ ಹ್ಞೂ ಸರ್. ಸಣ್ಣ ಮಕ್ಕಳು ರಾತ್ರಿ ಮಕ್ಕೊಂಡಿರ್ತಾರೆ ಸರ್, ಅದ್ರ ಸ್ಮೆಲ್ ತಗೊಂಡ್ರೆ ಅದೇನೋ ಬರೇ ಹೊಟ್ಟೆ ಹೋಗ್ಬಿಡ್ತೈತ್ರಿ, ಊಟನೂ ಹೋಗಂಗಿಲ್ಲ ಏನಿಲ್ಲ ಸರ್. ಆನಂತರ ಸಣ್ಣ ಮಕ್ಕಳಿಂದ್ರೆ ಊಟ ಮಾಡಿದ್ರು ವಾಂತಿ ಮಾಡ್ಕೊಂತಾರೆ ಸರ್. ಹೌದು ದಯವಿಟ್ಟು ನಮ್ಗೆ ಅದು ಏನಾರ ಆಗ್ಲಿಪ್ಪ, ಫ್ಯಾಕ್ಟ್ರಿ ಬಂದಾಗೂ ಮಟ್ಟ ನಾವು ಹೋರಾಟ ಮಾಡ್ತೇವೆ, ನಮ್ಗೆ ಒಂದಿಷ್ಟು ಸಹಕಾರ ಕೊಡ್ರಿಪ್ಪ. ಇದು ಮರ್ಬೋದ್ರೆ ನಾವು ಜಸ್ಟ್ ಈಗ ನಿಮ್ ಜೊತೆ ಮಾತಾಡ್ತೇನೆ, ಅಲ್ಲಿ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು ಡಿ ಸಿ ಅವ್ರಿಗೆ, ಹೆಗಡೆ ಅವ್ರಿಗೆ, ಅವ್ರ ಗಮನಕ್ಕೆ ತೆಗೆದುಕೊಳ್ತಾರಂತೆ. ಈಗ ತೆಗೆದುಕೊಳ್ತಾರಂತೆ, ನಾವು ಹೇಳ್ತೀವಿ ಈಗ ಗ್ರಾಮಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಅದೇನೇನು ಇದೆಯೋ. ಯಾರ ಅಧಿಕಾರಿಗಳು ಬರ್ತಾರಂದ್ರಿ, ಅದನ್ನ ಬಂದ್ ಮಾಡಿ ಅಲ್ಲಿ ಬೇರೆ ಸೇಂಟು ಇಂತ ಲೋಬಾನ ಹಾಕೋದು ಮಾಡ್ತಾರ್ರಿ. ಮೇಲಾಗಿ ಅವ್ರು ವಾಸನೆ ಬರ್ಲಾರ್ದಂಗ ನಾವು ಮಾಡ್ತೇವೆ ಅನ್ನುವಂತ ಒಂದ್ ಏನ ವಿಚಾರ ಹೇಳ್ತಾರಲ್ರಿ, ಅದ್ ಬೇಡ ಬೇಡ ಸರ್. ನಮ್ ತಗೊಂಡೈತ್ ಸರ್ ಅದ. ಫ್ಯಾಕ್ಟ್ರಿನ ನಮ್ಮಲ್ಲಿಂದ ಸ್ಥಳಾಂತರ ಆಗ್ಬೇಕ್ರಿ, ಅದ್ ಇಲ್ಲ ಅಂತಂದ್ರೆ ನಮ್ಗ ಬಹಳ ದೊಡ್ಡ ಅನಾಹುತ ಆಗ್ತದೆ. ಅಲ್ಲ ಒಂದಿನ ಸಮಸ್ಯೆ ಇಲ್ವಲ್ಲ ತಡ್ಕೊಂಡಿರೋಕೆ. ಹೌನ್ರಿ ಸರ್, ಹ್ಞೂ ರೀ ಸರ್. ಅದಕ್ಕೆ ಒಂದಿಟ ಫ್ಯಾಕ್ಟ್ರಿ ಬಂದಂತೂ ಮಾಡ್ಲಿಲ್ಲ ಅಂದ್ರೆ ಸರ್ ಬಹಳ ದೊಡ್ಡ ಅನಾಹುತ ಆಗ್ತದೆ ಸರ್. ನಮ್ಮಲ್ಲಿ 10,000 ಜನ ಅದರ್ರಿ ನಮ್ಮಲ್ಲಿ. ಅಂಚಿಟ್ಟಿಗೆರಿಲ್ಲ 10,000? ಓಕೆ ಹೌನ್ ಸರ್, ಹ್ಞೂ ಸರ್. ಈಗ ಶಾಸಕರು ಯಾರು ಬರ್ತಾರಲ್ಲ ನಿಮ್ಗೆ? ನಮ್ಮ ಎಂ ಆರ್ ಪಾಟೀಲ್ ಸಾಹೇಬ್ರು ಬರ್ತಾರೆ. ಎಂ ಆರ್ ಪಾಟೀಲ್, ಓಕೆ ಓಕೆ. ಹ್ಞೂ ಸರ್, ಅವರು ಹೇಳ್ಯಾರ ಸರ್ ನಿಮ್ಮ ಏನ ನಿಮ್ದು ನಮ್ದು ಸಹಕಾರ ಇತ್ತಪ್ಪ ಫ್ಯಾಕ್ಟ್ರಿ ಬಂದ ಮಾಡಕ್ ನಾವು ನೀವು ಹೋರಾಟ ಮಾಡಿದ್ರೆ ನಾವು ಅದರ ಭಾಗಿ ಆಗ್ತೇವೆ ಅಂತ ಹೇಳ್ಯಾರ್ರಿ. ಮೇಲಾಗಿ ನಮ್ಮ ಜೋಶಿ ಸಾಹೇಬ್ರಂತೂ ಒಳ್ಳೆ ನಮ್ಗೆ ಸಹಕಾರ ಕೊಟ್ಟಾರ್ರಿ. ಎಸ್ ಎಸ್, ನಾವು ಮತ್ತೊಮ್ಮೆ ಗಮನಕ್ಕೆ ತರ್ತೀವಿ ದೊಡ್ಡ ಮಟ್ಟದಲ್ಲಿ ಇದು 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 ಆಗ್ಬೇಕು ಸರ್. ಯಾಕಂದ್ರೆ ಅಲ್ಲೇ ಇರಬಾರ್ದು, ಇದು ಎಲ್ರಿಗೂ ಗೊತ್ತಾಗ್ಬೇಕು ಸಮಸ್ಯೆ. ಇಡೀ ರಾಜ್ಯ ಗೊತ್ತಾಗಬೇಕು. ಮರ್ಬೋದವ್ರೆ, ನಿಮ್ ಜೊತೆ TV5 ಯಾವತ್ತೂ ಕೂಡ ಇರುತ್ತೆ. ಥ್ಯಾಂಕ್ ಯು ಮರ್ಬೋದವ್ರೆ. ನೋಡಿ, ವಾಸನೆ ತಡ್ಕೊಳಕಾಗಲ್ರಿ, ಇಲ್ಲಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ನೆಮ್ಮದಿಯಾಗಿ. ಊಟ ಮಾಡಕ್ ಕೂತ್ರೆ ವಾಮಿಟ್ ಬರುತ್ತೆ, ಹೊಟ್ಟೆ ಉಬ್ಕೊಳ್ಳುತ್ತೆ. ಅದಕ್ಕೆ ನಿಮ್ ಮಕ್ಕಳು ಮರಿ ಎಲ್ಲ ತಂದು ಬಿಡಿ, ಅಲ್ಲಿ ನೋಡೋಣ. ಒಂದು ವಾರ ಅವ್ರು ಬದುಕಿ ತೋರಿಸ್ಲಿ, ಆಮೇಲೆ ನಾವು ಬರ್ತೀವಿ. ಅಲ್ಲಿ 200 meter ಅಂತೆ, 400 meter, 200 meter, 200 meter ಇದೆ ಅಲ್ಲಿ, ಅವ್ರು ಹೇಳಿದ್ರಲ್ವಾ. ಜಮೀನಿಗೆ ಹೋಗ್ಬೇಕಾದ್ರೂ ಅದು ಕಂಪ್ನಿ ಮುಂದೆನೆ ಹೋಗ್ಬೇಕು. ಇವ್ರೇನಂದ್ರು ಬೆಕ್ಕಿಗೆ ನಾವು ನಾಯಿಗ ಆಹಾರ ತಯಾರು ಮಾಡ್ತೀವಿ ಅಂತ ಹೇಳಿ ಪರ್ಮಿಷನ್ ತಗೊಂಡ್ರು. ಅಲ್ಲಿ ಏನೇನು ಮಾಡ್ತಾ ಇದ್ರು ಒಳಗಡೆ, ಬರೀ ಹಂದಿ ಮಾಂಸ, ದನದ ಮಾಂಸ, ನಾಯಿ ಮಾಂಸನೂ ಕೂಡ ಆವಾಗವಾಗ ಸಪ್ಲೈ ಆಗುತ್ತಂತೆ ಅವ್ರು ಹೇಳ್ತಾರೋ ಪ್ರಕಾರ. ಹಾಗಾಗಿ ವಾಸನೆ ಇದೆಯಲ್ವಾ, ಅದನ್ನು ತಡ್ಕೊಳಕ್ಕಾಗಲ್ಲ ರೀ, ಇರೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ. ನೊಣಗಳು, ಅದರ ಜೊತೆಗೆ ಅಲ್ಲಿ ಸೊಳ್ಳೆಗಳ ಕಾಟ, ಏನು ಮಾಂಸ ಅಂದರೆ ಸುಮ್ಮನೆನಾ, ಬರ್ತವೆ ಹಂಗೆ ಎಲ್ಲವೂ. ಹಾಗಾಗಿ
ಆ ಗ್ರಾಮಸ್ಥರಿಗೆ ಆ ವಾಸನೆಯಿಂದ ಮುಕ್ತಿ ಕೊಡಬೇಕು ಅಂತಂದ್ರೆ ಆ ಕಂಪನಿ ಬಂದ್ ಆಗಬೇಕು ಇಲ್ಲದೇ ಇದ್ರೆ ಸ್ಥಳಾಂತರ ಮಾಡಿ ಬೇರೆ ಬೇರೆ ಕಡೆಗೆ ಜಾಗಗಳು ಸಿಗಲ್ವಾ ನಿಮಗೆ 2 3 ತಿಂಗಳಾಯಿತು ಪರ್ಮಿಷನ್ ಯಾಕೆ ಕೊಟ್ರಿ ಅವರಿಗೆ ಅದೇನು ಸುಗಂಧ ದ್ರವ್ಯ ಅಗರಬತ್ತಿ ಕರ್ಪೂರದ ಕಾರ್ಖಾನೆ ಅನ್ಕೊಂಡು ಕೊಟ್ರಾ ಹಾಗಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅದಷ್ಟು ಬೇಗ ಗ್ರಾಮಕ್ಕೆ ಹೋಗಿ 10,000 ಜನರ ಭವಿಷ್ಯ ಮುಂದೆ ಮುಂದಿನ ಅವರ ಮಕ್ಕಳ ಭವಿಷ್ಯ ಅವರ ಜೀವನದ ಪ್ರಶ್ನೆ ಒಂದು ದಿನದ ಕಷ್ಟ ಆದ್ರೆ ಎಲ್ಲರೂ ತಡಕೋತಾರೆ ಆಯ್ತಪ್ಪ ಒಂದು ವಾರನ ಸ್ಮೆಲ್ಲ ಓಕೆ ಇರಣ ಬಿಡಿ ಪ್ರತಿ ವರ್ಷ ಈಗ ಅಂದ್ರೆ ಮುಂದಿನ ವರ್ಷಗಳಲ್ಲಿ ಇದನ್ನ ಹಾಗೆ ನಾವು ಕಂಟಿನ್ಯೂಸ್ ಆಗಿ ತಡಕೊಂಡು ಹೋಗಬೇಕು ಅಂತಂದ್ರೆ ಅಲ್ಲಿ ನಿಜವಾಗ್ಲೂ ಬದುಕಕ್ಕಾಗಲ್ಲ ಇವರ ಅಧಿಕಾರಿಗಳು ಶಾಸಕರು ಎಲ್ಲರೂ ಆರಾಮಾಗಿ ಹಾಯಾಗಿ ಐಶಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅಲ್ಲಿ ಅವರ ಕಷ್ಟ ಗೊತ್ತಿಲ್ಲ ಅವರಿಗೆ ಪ್ರಹ್ಲಾದ್ ಜೋಶಿ ಅವರ ಗಮನಕ್ಕೂ ಕೂಡ ಅವರು ತಂದಿದ್ದಾರಂತೆ ನಾವು ಮತ್ತೊಮ್ಮೆ ತರ್ತಾ ಇದ್ದೀವಿ ಅಂಚಿಟಗಿರಿ ಗ್ರಾಮಸ್ಥರಿಗೆ ಈ ಸಮಸ್ಯೆಯಿಂದ ಮುಕ್ತಿ ಕೊಡಿಸಿ ಏನಾಗ್ಬಿಡುತ್ತೆ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ಅದೇ ಬಿಲ್ಡಿಂಗ್ನ ಬೇರೆವರಿಗೆ ಬೇರೆ ಒಂದು ಕಂಪನಿ ನಡೆಸಲಿಕ್ಕೆ ಬೇರೆ ಒಂದು ವ್ಯಾಪಾರಿಕವಾಗಿ ಏನೋ ಒಂದು ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡಿ ಅದೇ ಜಾಗಕ್ಕೆ ಬೇರೆ ಜಾಗವನ್ನು ಅವರಿಗೆ ಮಂಜೂರು ಮಾಡಿ ಅದು ಪ್ರೈವೇಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ಅಲ್ಲಿನ ಶಾಸಕರು ಅಧಿಕಾರಿಗಳು ಕೇಂದ್ರ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಇಲ್ಲದೇ ಇದ್ದರೆ 10,000 ಜನ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಯಾವಾಗ ಬೇಕಾದರೂ ಕೂಡ ಅವರು ನುಗ್ಗಿ ಬರಬಹುದು ಟಿವಿ 5 ಕೂಡ ಅಂಚಟಗೆರೆ ಗ್ರಾಮಸ್ಥರ ಪರವಾಗಿ ಧ್ವನಿ ಎತ್ತಿದ ಅವರು ಕೂಡ ಅಭಿನಂದನೆಗಳನ್ನು ತಳಿಸಿದರು ಬಟ್ ಈಗ ನಮಗೆ ಆಗಬೇಕಾಗಿರೋದು ಆ ಗಬ್ಬು ವಾಸನೆಯಿಂದ ಮುಕ್ತಿ ಸಿಗಬೇಕು ಸಂಬಂಧಪಟ್ಟವರಿಗೆ ಇದೆಲ್ಲವೂ ಕೂಡ ರೀಚ್ ಆಗಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಬಿಸಿಯನ್ನು ನೀವು ಅನುಭವಿಸಬೇಕಾಗತ್ತೆ ಅದೇನಾಗುತ್ತೋ ನೋಡೋಣ ನಾವು ಅಂತರೂ ಕೂಡ ಸಂಬಂಧಪಟ್ಟರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ